ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಏನು ಸಮಾಚಾರ ನಾನು ಸಭಾ ಹಕೀಂ ಬಹು ನಿರೀಕ್ಷಿತ ಬಿಜೆಪಿಯ ಫಸ್ಟ್ ಲಿಸ್ಟ್ ನಿನ್ನೆ ಅನೌನ್ಸ್ ಮಾಡಲಾಗಿದೆ 52 ಜನ ಹೊಸ ಮುಖಗಳಿಗೆ 189 ಅಭ್ಯರ್ಥಿಗಳ ಪಟ್ಟಿಯನ್ನ ರಿಲೀಸ್ ಮಾಡಿದ್ದಾರೆ 14 ಜನ ಹಾಲಿ ಶಾಸಕರನ್ನ ಕೈಬಿಟ್ಟಿದ್ದಾರೆ ಈ ನಿಟ್ಟಿನಲ್ಲಿ ತಡರಾತ್ರಿವರೆಗೂ ಸಾಕಷ್ಟು ಬೆಳವಣಿಗೆ ಆಗಿದೆ ಆ ಎಲ್ಲಾ ಅಪ್ಡೇಟ್ಸ್ ನೋಡೋಕೆ ಮುನ್ನ ಇವತ್ತಿನ ಹೆಡ್ಲೈನ್ಸ್ ಮ್ಯಾರಥಾನ್ ಸಭೆ ಮಿಡ್ನೈಟ್ ಚರ್ಚೆ ಬಳಿಕ ಕೊನೆಗೂ ಬಿಜೆಪಿ ಲಿಸ್ಟ್ ರಿಲೀಸ್ 189 ಕ್ಷೇತ್ರಗಳಿಗೆ ಟಿಕೆಟ್ ಘೋಷಿಸಿ 35 ಕ್ಷೇತ್ರಗಳನ್ನು ಬಾಕಿ ಉಳಿಸಿಕೊಂಡ ಕೇಸರಿ ಸೇನೆ ಹಳಬರಿಗೆ ಶಾಕ್ 52 ಹೊಸ ಮುಖಗಳಿಗೆ ಮಣೆ ಪಟ್ಟಿಯಲ್ಲಿ 14 ಕ್ಷೇತ್ರಗಳ ಹಾಲಿ ಶಾಸಕರಿಗೆ ಶಾಕ್ ಕೊಟ್ಟ ಬಿಜೆಪಿ 17 ಶಾಸಕರ ಟಿಕೆಟ್ ಘೋಷಣೆಯನ್ನೇ ಮಾಡಿದ ಬಿಜೆಪಿ ಹೈಕಮಾಂಡ್ ಕಗ್ಗಂಟಾದ ಕ್ಷೇತ್ರಗಳ ಟಿಕೆಟ್ ಎರಡನೇ ಹಂತದಲ್ಲಿ ರಿಲೀಸ್ ಮಾಜಿ ಡಿಸಿಎಂ ಸವದಿಗೆ ಅಥಣಿ ಟಿಕೆಟ್ ಮಿಸ್ ಟಿಕೆಟ್ ಸಿಗದೆ ಇದ್ದಕ್ಕೆ ಗಳಗಳನೆ ಕಣ್ಣೀರಿಟ್ಟ ಲಕ್ಷ್ಮಣ್ ಸವದಿ ಕಾರ್ಯಕರ್ತರ ಸಭೆಗೆ ಮುಂದಾದ ಮಾಜಿ ಡಿಸಿಎಂ ಅತ್ತ ಬಿಜೆಪಿ ಟಿಕೆಟ್ ಘೋಷಣೆ ಆಗ್ತಾ ಇದ್ದಂತೆ ಇತ್ತ ರೆಬಲ್ ಆದ ವಂಚಿತರು ಇಂದು ಎಂಎಲ್ಸಿ ಸ್ಥಾನಕ್ಕೆ ರಾಜೀನಾಮೆ ನೀಡಲು ಆರ್ ಶಂಕರ್ ನಿರ್ಧಾರ ಟಿಕೆಟ್ ಸಂಬಂಧ ದೆಹಲಿಗೆ ದೌಡಾಯಿಸಿದ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ ನ ಘಟಾನುಘಟಿಗಳಿಗೆ ಖೆಡ್ಡ ತೋಡಿದ ಬಿಜೆಪಿ ಹೈಕಮಾಂಡ್ ವರ್ಣಾದಲ್ಲಿ ಸಿದ್ದರಾಮಯ್ಯ ವಿರುದ್ಧ ವಿ ಸೋಮಣ್ಣ ಕಣಕ್ಕೆ ಕನಕಪುರದಲ್ಲಿ ಡಿಕೆಶಿ ವಿರುದ್ಧ ಆರ್ ಅಶೋಕ್ ಸ್ಪರ್ಧೆ